ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ಪ್ರೊ ಕಬಡ್ಡಿಯ ತೆಲುಗು ಟೈಟಾನ್ಸ್ ಕಬಡ್ಡಿ ತಂಡ ನೆಲಮಂಗಲ ಸಮೀಪದ ಸೋಲೂರು ಬಳಿ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ನ್ಯಾಚುರೋಥೆರಪಿ ಪಡೆದು ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಪ್ರೊ ಕಬಡ್ಡಿಯ ತೆಲುಗು ಟೈಟಾನ್ಸ್ ಕಬಡ್ಡಿ ತಂಡ ನೆಲಮಂಗಲ ಸಮೀಪದ ಸೋಲೂರು ಬಳಿ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ನ್ಯಾಚುರೋಥೆರಪಿ ಪಡೆದು ರಿಲ್ಯಾಕ್ಸ್ ಮೂಡಲ್ಲಿದ್ದಾರೆ. ರಾಜಧಾನಿ ಬೆಂಗಳೂರಿನ ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ಪ್ರೊ ಕಬಡ್ಡಿ ಸೀಸನ್ನ ಲಿಂಕ್ ಪಂದ್ಯಾವಳಿ ಮುಗಿಯಲು ದಿನಗಳನ್ನು ಶುರುವಾಗಿದೆ. ಆದರೆ ಇಲ್ಲೊಂದು ತಂಡ ಬೆಂಗಳೂರಿನ ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನ ತೋರಿ ವಿಶ್ರಾಂತಿಗೆ ಪ್ರಕೃತಿ ಚಿಕಿತ್ಸಾಲಯವನ್ನು ಆಯ್ಕೆ ಮಾಡಿಕೊಂಡು ದೈಹಿಕ ಸದೃಢತೆ ಜೊತೆಗೆ ಭಾರತೀಯ ಪಾರಂಪರಿಕ ಚಿಕಿತ್ಸಾ ಪದ್ಧತಿಯಾದ ಯೋಗ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡುತ್ತಿದ್ದಾರೆ. ಸ್ವಚ್ಛಂದವಾದ ಪರಿಸರದಲ್ಲಿ ಯೋಗ ಕಸರತ್ತು ಜಿಮ್ ಮಾಡುತ್ತಿರುವ ಇವರೆಲ್ಲ ಪ್ರೊ ಕಬಡ್ಡಿಯ ತೆಲುಗು ಟೈಟಾನ್ಸ್ ತಂಡದವರು. ಈಗಾಗಲೇ ಎಲ್ಲೆಡೆ ಪ್ರೊ ಕಬಡ್ಡಿ ಫೀವರ್ ಜೋರಾಗಿದ್ದು ಕಬಡ್ಡಿ ಆಟದ ಪ್ರೇಮಿಗಳಿಗೆ ರಸದೌತಣ ಸಿಗುತ್ತಿದೆ. ತೆಲುಗು ಟೈಟಾನ್ಸ್ ತಂಡ ಪ್ರಕೃತಿ ಚಿಕಿತ್ಸಾಲಯದ ಕೇಂದ್ರದ ಮೊರೆ ಹೋಗಿದೆ. ಬೆಂಗಳೂರು ಹೊರವಲಯ ನೆಲಮಂಗಲ ಸಮೀಪದ ಸೋಲೂರು ಬಳಿಯ MRR ಪ್ರಕೃತಿ ಚಿಕಿತ್ಸಾಲಯದಲ್ಲಿ ತೆಲುಗು ಟೈಟಾನ್ಸ್ ತಂಡದ 28 ಮಂದಿ ಚಿಕಿತ್ಸೆ ಜೊತೆಗೆ ನ್ಯಾಚುರೋಥೆರಪಿ ಒಳಗಾಗಿದ್ದಾರೆ. ತೆಲುಗು ತಂಡದ ನಾಯಕ ಅರ್ಜುನ್ ತಿಳಿಸಿದರು. ಸೊ ನಮ್ಮ ಟೀಮು ಈಗ ಚೆನ್ನಾಗಿದೆ, ಹುಡುಗರೆಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ನಿನ್ನೆ 2nd ಒಂದು ಮ್ಯಾಚ್ ಆಯಿತು ನಮ್ಮದು. ಅದಾದ ತಕ್ಷಣ ನಾನು ಆ್ಯಕ್ಚುಲಿ ನಾನು ಇಲ್ಲಿ ಸ್ಟಾರ್ಟ್ ಆಗಿದ್ದಾಗಿಂದ ನಾನು ಡಿಪಾರ್ಟ್ಮೆಂಟ್ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ ಅಣ್ಣನ ಜೊತೆ, ಅಂದರೆ ಚೇತನ್ ಅಣ್ಣನ ಜೊತೆ ನಾನೇ ಇಲ್ಲಿ ಹ್ಯಾಂಡ್ಲ್ ಮಾಡೋದು. ಇದಾದ ತಕ್ಷಣ ನನಗೆ ಇದಕ್ಕೆ ತೆಲುಗು ಟೈಟನ್ಸಿಗೆ ಚಾನ್ಸ್ ಸಿಕ್ತು. ಸೊ ಅಣ್ಣ ಇದ್ದವನು ಅಲ್ಲಿ ಹೋಗಿ ಇದು ಮಾಡು ಅಂತಂತ. ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿದೆ. ನಾನು ಸ್ಪೋರ್ಟ್ಸಲ್ಲೇ ಸ್ಪೆಷಲೈಸೇಷನ್ ಮಾಡಿದ್ರಿಂದ ನನಗೆ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿ. ಏನು ಶೇರ್ ಮಾಡ್ತಾರೆ ಸರ್ ಆಟಗಾರರು, ಇವಾಗ ಉದಾಹರಣೆ ಇಲ್ಲಿ ಬಂದೋದ್ಮೇಲೆ ನಮ್ಗೆ ಅನುಕೂಲ ಆಯಿತು ಆ ರೀತಿ ಯಾವ್ದನ್ನ? ಇಲ್ಲ, ನನ್ಗೆ ಇವತ್ತು ಕರ್ಕೊಂಬಂದಿದ್ದು ಇದೇ ಮುಖ್ಯ ಉದ್ದೇಶನೇ ಅದು. ಯಾಕಂದರೆ 2nd ನಿನ್ನೆ ಮ್ಯಾಚ್ ಆದಮೇಲೆ ಅವರಿಗೆ ಒಂದು ರಿಲ್ಯಾಕ್ಸೇಷನ್ ಬೇಕು. ಸೊ ನೀವು ಎಲ್ಲೇ ಹೋದರೂ ಈ ಥರ ರಿಲ್ಯಾಕ್ಸೇಷನ್ ಹೆಚ್ಚಾಗಿರಬೇಕಾಗುತ್ತದೆ. ಆದ್ದರಿಂದ ಇಲ್ಲಿನ ವೈದ್ಯರ ತಂಡ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢವಾಗುವ ಜೊತೆಗೆ ಆಟದ ವೇಳೆಯಲ್ಲಿ ಆಟಗಾರರ ಜಗತ್ತು ನಿಭಾಯಿಸಲು ನಿರ್ದಿಷ್ಟ ಕ್ಯಾಲೋರಿ ಆಹಾರದ ಸೇವನೆ ಬಗ್ಗೆ ಸಹ ಆಟಗಾರರಿಗೆ ತಿಳಿಸಿಕೊಟ್ಟಿದ್ದಾರೆ. ತೆಲುಗು ಟೈಟಾನ್ಸ್ ತಂಡದ ಆಟಗಾರರು ಹೊಸ ಉಡುಪಿನಿಂದ ಮುಂದಿನ ಪಂದ್ಯಗಳಲ್ಲಿ ತಮ್ಮ ಪ್ರದರ್ಶನವನ್ನು ಪ್ರದರ್ಶಿಸಲಿದ್ದಾರೆ ಎಂದು ಪ್ರಕೃತಿ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಚೇತನ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕಬಡ್ಡಿ 7th ಆವೃತ್ತಿ ನಡೀತಾ ಇದೆ ಬೆಂಗಳೂರಲ್ಲಿ. 8th ನಡೆಯೋದ್ರಿಂದ ಇವಿ ನಿನ್ನೆ ಮ್ಯಾಚನ್ನು ನೋಡಿರ್ಬೇಕು ಎಲ್ಲರೂ. ನಿನ್ನೆ ಮ್ಯಾಚನ್ನು ಗೆದ್ದಿದ ತಕ್ಷಣ ಅವರು ಒಂದು ದಿನ ವಿಶ್ರಾಂತಿಗೋಸ್ಕರ ಎಲ್ಲಿ ಹೋಗೋದು ಅಂತ ಪ್ರಯತ್ನ ಪಡ್ತಾ ಇದ್ರು. ಅದಕ್ಕೆ ಒಂದೇ ಒಂದು ಆಪ್ಷನ್ ಬಂದಿದ್ದವ್ರಿಗೆ MRR ಪ್ರಕೃತಿ ಚಿಕಿತ್ಸಾ ಕೇಂದ್ರ. ಅದರಲ್ಲಿ ನಮ್ಮ ಫಿಸಿಯೋಥೆರಪಿಸ್ಟ್ ಆಗಿ ವರ್ಕ್ ಮಾಡ್ತಾ ಇರೋರು ಆಗಿರ್ಬೋದು, ಫಿಟ್ನೆಸ್ ಅವ್ರು ಆಗಿರ್ಬೋದು, ಕೋಚ್ಗಳು, ಇವರೆಲ್ಲ ನಮ್ಮ ಸಂಸ್ಥೆಯಿಂದ ಓದೋರೆ. ಆದ್ರಿಂದ ಅವರು ಎಲ್ಲಿಗೆ ಬರೋಣ ಅಂತ ಎಲ್ಲ ತೀರ್ಮಾನ ತಗೊಂಡು ಬೆಳಗ್ಗೆ ಮಧ್ಯಾಹ್ನದಿಂದ ಇಲ್ಲೇ ಇದ್ದು ಸಾಯಂಕಾಲದವರೆಗೂ ಅವರು ವ್ಯಾಯಾಮ ಆಗಿರ್ಬೋದು, ಅವರ ಯೋಗ ಆಗಿರ್ಬೋದು, ಆಮೇಲೆ ಮಾಲಿಶ್ ಚಿಕಿತ್ಸೆ, ಜಲ ಚಿಕಿತ್ಸೆಗಳನ್ನ ತಗೊಳ್ತಾ ಹೋಗ್ತಾ ಇದ್ದಾರೆ. ಆಹಾರ ಚಿಕಿತ್ಸೆ ಕೂಡ ಅವರು ಇಲ್ಲೇ ತಗೊಳ್ತಾ ಇದ್ದಾರೆ. ಇದರಿಂದ ಮೂಲಕ ಇನ್ನೂ ಮುಂದುವರಿತ ಭಾಗದಲ್ಲಿ ಅವರು ಬೆಳಗ್ಗೆಯಿಂದ ಇಲ್ಲೇ ಇದ್ದು ರಿಲ್ಯಾಕ್ಸ್ ಆಗಿದ್ದಾರೆ ಪೂರ್ತಿ. ನೀವು ನೋಡ್ಬೋದು 28 ಟೋಟಲಿ, ಅದರಲ್ಲಿ ಒಬ್ಬರು CEO ಆಗಿರ್ಬೋದು, ತ್ರಿನಾಥ್ ರೆಡ್ಡಿ ಅವರಾಗಿರ್ಬೋದು, ವಿನೋದ್ ಕುಂಬ್ಳೆ ಅಂತ ಬಂದಿದ್ದಾರೆ, ಅವರು ಕೋಚ್ ಆಗಿರ್ತಾರೆ. ಇನ್ನೊಬ್ಬರು ಇರಾನಿಂದ ಬಂದಿದ್ದಾರೆ, ಆಮೇಲೆ ಒಬ್ಬರು ಕರಪ್ಷನ್ ಬ್ಯೂರೋ ರಿಪೋರ್ಟರ್ ಬಂದಿದ್ದಾರೆ, ಶ್ರೀನಾಥ್ ಅಂತ. ಜೊತೆಗೆ ಇನ್ನು ಟೋಟಲಿ 20 ಪ್ಲೇಯರ್ಸ್ ಬಂದಿದ್ದಾರೆ ನಮ್ಮಲ್ಲಿ ಎಲ್ಲರ ರೀತಿಯಲ್ಲಿ ಟ್ರೀಟ್ಮೆಂಟ್ ತಗೊಂತ. ಐಪಿಎಲ್ ತಂಡ ಕೂಡ
ತೆಲುಗು ಟೈಟಾನ್ಸ್ ತಂಡವನ್ನು ಸೇರಿಕೊಳ್ಳಲಿದ್ದು ಆ ತಂಡದ ಆಟಗಾರರು ಸಹ ಹಿಂದಿ ವಿಶ್ರಾಂತಿ ಪಡೆಯುವ ಸಾಧ್ಯತೆ ಇದೆ ಎಂದು ಆಸ್ಪತ್ರೆ ಮೂಲಗಳು ತಿಳಿಸಿದೆ. ಒಟ್ಟಿನಲ್ಲಿ ಪ್ರೊ ಕಬಡ್ಡಿ ಆಟಗಾರರು ರಾಷ್ಟ್ರೀಯ ಮಟ್ಟದಲ್ಲಿ ಮೆಚ್ಚುವ ತಾರೆಗಳು. ಇವರೆಲ್ಲ ಗ್ರಾಮೀಣ ಭಾಗದ ಮೆಚ್ಚಿನ ಕುರಿತು ಕೋಲಾರದಲ್ಲಿ ಗಣಪತಿ ವಿಸರ್ಜನಾ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದಿದ್ದನ್ನು ಖಂಡಿಸಿ ಬಜರಂಗದಳ ಮತ್ತು ಶ್ರೀರಾಮ ಸೇನೆ ಕಾರ್ಯಕರ್ತರು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ್ದಾರೆ. ಗಣೇಶ ಪ್ರತಿಮೆಗೆ ಹಾನಿಯಾದ ಘಟನೆ ಕೋಲಾರದಲ್ಲಿ ತಡರಾತ್ರಿ ನಡೆದಿದೆ. ಇದನ್ನ ಖಂಡಿಸಿ ಬಜರಂಗದಳ ಹಾಗೂ ಶ್ರೀರಾಮ ಸೇನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಕೋಲಾರ ನಗರದ ಗಂಗಮ್ಮನ ಪಾಳ್ಯದಿಂದ ಗಣೇಶ ವಿಸರ್ಜನಾ ಸಂದರ್ಭದಲ್ಲಿ ಮೆರವಣಿಗೆ ಬರುವ ವೇಳೆ ಕಲ್ಲು ತೂರಿದ ದುಷ್ಕರ್ಮಿಗಳು ಗಣೇಶ ಪ್ರತಿಮೆಗೆ ಹಾನಿಯನ್ನುಂಟು ಮಾಡಿದ್ದಾರೆ. ಸದರಿ ಘಟನೆಯನ್ನ ಖಂಡಿಸಿ ನಗರದ ಕುರುಬರಪೇಟೆಯ ಬಡಾವಣೆಯ ಮುಖ್ಯ ರಸ್ತೆಯ ಪ್ರತಿಭಟನೆ ನಡೆಸಿದ ಬಜರಂಗದಳ ಹಾಗೂ ಶ್ರೀರಾಮ ಸೇನೆ ಕಾರ್ಯಕರ್ತರು ಕೆಲವು ಮುಸ್ಲಿಂ ಸಮುದಾಯದ ದುಷ್ಕರ್ಮಿಗಳು ಕಲ್ಲು ಎಸೆದಿದ್ದಾರೆ ಎಂದು ಆರೋಪಿಸಿ ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದರು. ನಮ್ಮ ಗಣೇಶನ ಮೂರ್ತಿ ಮೇಲೆ ಕಲ್ಲು ಎಸೆಯದೆ ಅಲ್ದಿರ ನಮ್ಮ ಇಬ್ಬರು ಕಾರ್ಯಕರ್ತರ ಮೇಲೆ ಮರಣಾಂತಿಕವಾಗಿ ಹಲ್ಲೆ ಮಾಡಿದ್ರೆ ನೋಡ್ತಾ ಇದ್ದೀರಿ ನೀವು. ನಾವು ಒಂದ್ ಹೇಳಕ್ ಇಷ್ಟ ಬಿಡ್ತೀವಿ, ತಾಕತ್ ಇದ್ರೆ ಮುಂದೆ ಬರಬೇಕು, ಹಿಂದೆಯಿಂದ ಕಲ್ಲು ಎಸೆಯೋದಲ್ಲ. ಮತ್ತೆ ಇವತ್ತು ಹಿಂದೂಗಳು ಸಹನಾ ಜೀವಿಗಳು ಸ್ನೇಹ ಜೀವಿಗಳನ್ನು ಬಂದಿದೆ. ಆದ್ರೆ ನಮ್ಮ ಆತ್ಮ ಸಾಕ್ಷಿಕೆ ಆತ್ಮಗೌರವಕ್ಕೆ ಧಕ್ಕೆ ಆದ್ರೆ ನಾವು ಯಾರನ್ನು ಬಿಡಲ್ಲ. ಈಗಾಗಲೇ ಎಸ್ ಪಿ ಅವರು ಡಿ ಎಸ್ ಪಿ ಅವರು ಬಂದಿದ್ರಿಲ್ಲಿ, ಅವ್ರು ಯಾರೇ ಆಗಿದ್ರು ತಿರುಗಿ ಸಿಸಿ ಕ್ಯಾಮ್ರಾದಲ್ಲಿ ಫೋಟೇಜ್ ಇದೆ. ನಾವು ಸಾವಧಾನವಾಗಿ ವಿಶಿಷ್ಟ ರೀತಿಯಲ್ಲಿ ಗಣೇಶೋತ್ಸವ ನಾವು ಕರ್ಕೊಂಬಂದಾಗ ಬಿನಾ ಕಾರಣ ಹಲ್ಲೆ ಮಾಡಿ ಗಣೇಶ ಮೂರ್ತಿಗೆ ವಿಘ್ನ ಕೊಡಿಸಿದ್ರು. ಆ ಕಾರಣಕ್ಕೆ ಇವತ್ತು ನಾವೆಲ್ಲ ಎಲ್ಲಾ ಹಿಂದೂಪರ ಸಂಘಟನೆಗಳು ಎಲ್ಲಾ ಯುವ ನಾಯಕರು ಇವತ್ತು ನಾವು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಒಂದು ಇದು ಇದಿಷ್ಟೇ, ಒತ್ತಾಯ ಇಷ್ಟೇ. ಇವತ್ತು ಯಾರು ಹಲ್ಲೆ ಮಾಡಿದರೆ ನಮ್ಮ ಗಣೇಶ ಉತ್ಸವಕ್ಕೆ ಅಡ್ಡಿಪಡಿಸಿದ್ರೆ ಸಿಸಿ ಕ್ಯಾಮ್ರಾ ಫೋಟೋಸ್ ತಗೊಂಡು ಅವ್ರ ಅರೆಸ್ಟ್ ಮಾಡಬೇಕು, ಎಫ್ಐಆರ್ ಮಾಡಬೇಕು. ಅಲ್ಲವರೆಗೂ ನಾವು ಇಲ್ಲಿ ಗಣೇಶ ಮೂರ್ತಿನ ವಿಸರ್ಜನೆ ಮಾಡಲ್ಲ ಅಂತ. ಹಾಗಾಗಿ ಕೂಡಲೇ ಸಂಬಂಧಪಟ್ಟ ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಓಂ ಶಕ್ತಿ ಚಲಪತಿ ಮಾತನಾಡಿ, ಕೋಲಾರದಲ್ಲಿ ಬಹಳ ಹಿಂದಿನಿಂದಲೂ ಹಿಂದೂ ಮುಸ್ಲಿಮರು ಸಹೋದರರಂತೆ ಬದುಕುತ್ತಿದ್ದು ಎಂದೂ ಈ ರೀತಿಯ ಅನಾಹುತಗಳು ನಡೆದಿರಲಿಲ್ಲ. ಧಾರ್ಮಿಕ ವಿಧಿವಿಧಾನಗಳನ್ನ ಅನುಸರಿಸುತ್ತಿರುವ ಸಂದರ್ಭದಲ್ಲಿ ಈ ರೀತಿ ಅನಾಹುತಗಳನ್ನ ಎಸಗಿರುವ ದುಷ್ಕರ್ಮಿಗಳನ್ನ ತಕ್ಷಣವೇ ಬಂಧಿಸಿ, ಇಲ್ಲದಿದ್ರೆ ನಾಳೆ ಕೋಲಾರ ಬಂದ್ ಮಾಡುವ ಎಚ್ಚರಿಕೆ ನೀಡಿದರಲ್ಲದೆ ದುಷ್ಕರ್ಮಿಗಳನ್ನ ಬಂಧಿಸುವವರೆಗೂ ಪ್ರತಿಭಟನೆ ಕೈಬಿಡುವುದಿಲ್ಲ, ಗಣೇಶ ಮೂರ್ತಿ ವಿಸರ್ಜಿಸುವುದಿಲ್ಲವೆಂದು ಪಟ್ಟು ಹಿಡಿದು ಕುಳಿತರು. ಹಿಂದೂ ರಾಷ್ಟ್ರ ಜಾತ್ಯತೀತ ರಾಷ್ಟ್ರ ಅಲ್ಲ ಹಿಂದೂ ರಾಷ್ಟ್ರ ಅಂತದ್ರಲ್ಲಿ ವಿನಾಕಾರಣ ನಮ್ಮ ಹುಡುಗರಿಗೆ ಹೊಡೆದಿದ್ದಾರೆ, ಸಹಿಸ್ಕೊಂತೀವಿ ನಾವು. ಸರಿ, ಹೊಡೆದಿದ್ದಾರೆ. ನಮ್ಮ ಆರಾಧ್ಯ ದೈವ ಗಣಪತಿ ಮೇಲೆ ಕಲ್ಲೆಸ್ತಿದ್ದಾರೆ, ಭಗ್ನ ಆಗಿದೆ. ನಾವು ಅದನ್ನ ಸಹಿಸ್ಕೊಳ್ಳೋ ಸಹನಾ ಮೂರ್ತಿಗಳು ಸರಿ, ಹಿಂದೂಗಳು ಸ್ನೇಹ ಜೀವಿಗಳು ಸರಿ, ಆದ್ರೆ ನಮ್ಮ ಧರ್ಮಕ್ಕೆ ನಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಏನಾದ್ರು ನಡೆದ್ರೆ ನಾವು ಸಹಿಸ್ಕೊಳಕ್ಕಾಗಲ್ಲ. ಹಾಗಾಗಿ ಇವತ್ತೇನು ಅವ್ರು ಭಗ್ನಗೊಳಿಸಿದ್ರು ಗಣೇಶ ಮೂರ್ತಿನ, ಅವ್ರು ಯಾರನ್ನ ಸಿಸಿಟಿವಿ ಫೋಟೋಸ್ ತೆಗಿರಿ, ಎಫ್ಐಆರ್ ಮಾಡ್ರಿ. 100% ನಮ್ಮ ಮೂರ್ತಿ ನಾವು ಗಣೇಶ ವಿಸರ್ಜನೆ ಮಾಡ್ತೀವಿ. ಅವ್ರೇನ್ ಕಂಪ್ಲೇಂಟ್ ಕೊಡ್ತಾರೆ ಅದನ್ನ ನಾವು ತಗೋತೀವಿ, ಫೈರ್ ಮಾಡ್ತೀವಿ, ನಮ್ಮ ತನಿಖೆ ಮಾಡ್ತೀವಿ. ಅಂಡ್ ವಿ ವಿಲ್ ಟೇಕ್ ಆಕ್ಷನ್ ಅಗೇನ್ಸ್ಟ್ ದೋಸ್ ಹೂ ಆರ್ ಗಿಲ್ಟಿ. ಮೇಡಮ್, ಅದು ಆಫ್ ಕೋರ್ಸ್ ನೀವು ಹೇಳಿದ್ ನನಗೆ ಅರ್ಥ ಆಯ್ತು. ಇದು ಕಾಮನ್ ಆಗಿ ನೀವು ಪ್ರತಿಭಟನಾ ಸ್ಥಳಕ್ಕೆ ಡಿವೈಎಸ್ಪಿ ಚೌಡಪ್ಪ ಭೇಟಿ ನೀಡಿ ಗಣೇಶನ ಮೂರ್ತಿಗೆ ಕಲ್ಲೇಟು ಬಿದ್ದಿರುವ ಕುರಿತು ಪರಿಶೀಲನೆ ನಡೆಸಿದರು. ತದನಂತರ ಸ್ಥಳಕ್ಕೆ ಆಗಮಿಸಿದ ಎಸ್ಪಿ ಕಾರ್ತಿಕ್ ರೆಡ್ಡಿ ಪ್ರತಿಭಟನಾಕಾರರ ಒತ್ತಡಕ್ಕೆ ಮಣಿದು ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವ ಶಿಕ್ಷಕರು ಗುಣಮಟ್ಟದ ಶಿಕ್ಷಣ ನೀಡಬೇಕೆಂದು ದೇವನಹಳ್ಳಿಯಲ್ಲಿ ಲೋಕಸಭಾ ಸದಸ್ಯ ಬಿಎನ್ ಬಚ್ಚೇಗೌಡ ಕರೆ ನೀಡಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪ್ರಸ್ತುತ ಕಾಲಘಟ್ಟದಲ್ಲಿ ಬದಲಾವಣೆಗೆ ತಕ್ಕಂತೆ ಗುಣಮಟ್ಟ ಹಾಗೂ ಕ್ರಮಬದ್ಧ ವಿದ್ಯಾಭ್ಯಾಸ ನೀಡಬೇಕೆಂದು ಲೋಕಸಭಾ ಸದಸ್ಯರಾದ ಬಿಎನ್ ಬಚ್ಚೇಗೌಡ ಅವರು ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ವತಿಯಿಂದ ದೇವನಹಳ್ಳಿ ಪಟ್ಟಣದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಭಾರತ ರತ್ನ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ 132ನೇ ಜನ್ಮದಿನಾಚರಣೆ ಮತ್ತು ಜಿಲ್ಲಾ ಹಾಗೂ ದೇವನಹಳ್ಳಿ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಹಾಗೂ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರ ಅನಾವರಣಗೊಳಿಸಿ ಮಾತನಾಡಿದರು.
ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಯೋಜನೆಗಳನ್ನ ಕೈಗೊಂಡ ಫಲವಾಗಿ ಜಿಲ್ಲೆಯ ಎಸ್ಎಸ್ಎಲ್ಸಿ ಫಲಿತಾಂಶವು ಶೇಕಡ 82.35ಕ್ಕೆ ಹೆಚ್ಚಳಗೊಂಡು ರಾಜ್ಯದಲ್ಲಿ ಜಿಲ್ಲಾ ಸ್ಥಾನ 14ರಿಂದ 3ನೇ ಸ್ಥಾನಕ್ಕೆ ಏರಿಕೆಯಾಗಿರುವುದು ಶಿಕ್ಷಕರೊಂದಕ್ಕೆ ಗೌರವದ ವಿಷಯವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ದೇವನಹಳ್ಳಿ ಶಾಸಕರಾದ ನಿಸರ್ಗ ನಾರಾಯಣ ಸ್ವಾಮಿ ಅವರು, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಮಾದರಿ ಶಿಕ್ಷಕರಾಗಿ ಅಪಾರ ಕೊಡುಗೆ ನೀಡಿದ್ದಾರೆ. ಪ್ರತಿಯೊಬ್ಬ ಶಿಕ್ಷಕರು ವಿದ್ಯಾರ್ಥಿಗಳನ್ನ ಸ್ವಂತ ಮಕ್ಕಳ ಹಾಗೆ ಕಂಡು ವಿದ್ಯಾಭ್ಯಾಸವನ್ನ ಕಲಿಸಿ ದೇಶಕ್ಕೆ ಉನ್ನತ ಪ್ರಜೆಗಳನ್ನ ಕೊಡುಗೆಯಾಗಿ ನೀಡಿ ಎಂದು ಶಿಕ್ಷಕರನ್ನ ಪ್ರೇರೇಪಿಸಿದ್ರಲ್ಲದೆ 2018-19ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶದಲ್ಲಿ ಯಶಸ್ಸು ಸಾಧಿಸುವ ಫಲವಾಗಿ ನವದೆಹಲಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಕೇಂದ್ರ ಸರ್ಕಾರದ ಪ್ರತಿಷ್ಠಿತ ಸ್ಕೋಚ್ ಅವಾರ್ಡ್ ಲಭಿಸಿರುವುದು ಶಿಕ್ಷಕರ ಪರಿಶ್ರಮಕ್ಕೆ ಸಂದ ಗೌರವವಾಗಿದೆ ಎಂದು ತಿಳಿಸಿದರು. ಒಂದು ಉತ್ಸಾಹದಲ್ಲಿ ಇರುವಾಗ ನಾವು ಶಿಕ್ಷಕರು ಈ ಒಬ್ಬ ಪ್ರತಿಭೆ ಈ ದೇಶದ ಕೀರ್ತಿಯನ್ನ ಬೆಳಗಬೇಕು, ಈ ದೇಶದ ಕೀರ್ತಿ ಪತಾಕೆಯನ್ನ ಹಾರಿಸಬೇಕು, ಇವನೊಬ್ಬ ಭಾರತದ ಒಬ್ಬ ಅಪ್ರತಿಮ ಪ್ರಜೆಯಾಗಿ ಬೆಳಿಬೇಕು ಅಂತೇಳಿ ನೀವು ಹಗಲು ರಾತ್ರಿ ದುಡಿದು ಅವ್ರನ್ನ ಸೇವೆ ಕೊಡ್ತೀವಿ. ಇವತ್ತು ಮನೆಯಲ್ಲಿ ಮಕ್ಕಳು ಶಾಲೆಗೆ ಹೋಗಿ ಬರ್ತಾರೆ, ನಮ್ಮನ್ನೇ ತಾಯಿ ತಂದೆಗಳನ್ನೇ ಒಂದು ಪ್ರಶ್ನೆ ಕೇಳ್ತಾರೆ, ಏ ನಿಮ್ ಮೇಸ್ತ್ರಿ ಕೇಳೋ ಹೇಳ್ತೀವಿ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರ ಮಾತು ಅಂತ ಹೇಳಿದ್ರೆ, ಅಷ್ಟೊಂದು ಜವಾಬ್ದಾರಿ ಮಕ್ಕಳ ಮೇಲೆ ವಹಿಸೋದಕ್ಕೆ ಈ ಜನರೇಷನ್ ಅಲ್ಲಿ ತಾಯಿ ತಂದೆಗಳಿಗೆ ಆಗ್ತಾ ಇಲ್ಲ. ಬೆಳಿಗ್ಗೆ 6 ಗಂಟೆಗೆ ನಾನೊಬ್ಬ IAS ಅಧಿಕಾರಿ ಮನೆಗೆ ಹೋಗಿದ್ದೀನಿ, ನನ್ನ ಮನೆ ಅವ್ರ ಹೆಸರು ಹೇಳಬಾರ್ದು. ಹೋಗ್ಬೇಕಾದ್ರೆ 6 ಗಂಟೆಗೆ ಅವರೇ ಎದ್ದು ಮಕ್ಕಳಿಗೆ ಸ್ನಾನ ಮಾಡಿಸಿ. ಶಿಕ್ಷಣ ತಜ್ಞರಾಗಿ ತತ್ವಜ್ಞಾನಿಯಾಗಿ ನಮ್ಮ ದೇಶದ ಮಾಜಿ ರಾಷ್ಟ್ರಪತಿಯಾಗಿದ್ದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಅಪಾರ ಕೊಡುಗೆಯನ್ನ ನೀಡಿದ್ದಾರೆ. ಬಾಲ್ಯದ ಶಿಕ್ಷಣದಲ್ಲಿ ಶಿಕ್ಷಕರೇ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯತಿಗೆ ಭದ್ರ ಬುನಾದಿ ಹಾಕುವ ಮಾರ್ಗದರ್ಶಕರು. ಆದ್ದರಿಂದ ಪ್ರತಿಯೊಬ್ಬರ ಬದುಕನ್ನು ರೂಪಿಸುವ ಶಿಕ್ಷಕರ ವೃತ್ತಿಯೇ ಎಲ್ಲಾ ವೃತ್ತಿಗಳಿಗಿಂತ ಶ್ರೇಷ್ಠವಾದುದು ಎಂದು ತಿಳಿಸಿದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ರವರು ಎಲ್ಲಾ ಶಿಕ್ಷಕರಿಗೂ ಅಭಿನಂದಿಸಿದರು. ಇದು ಎಲ್ಲಾ ವೃತ್ತಿಗಳಿಗಿಂತಲೂ ಕೂಡ ಶ್ರೇಷ್ಠವಾಗಿರ್ತಕ್ಕಂತಹ ಒಂದು ವೃತ್ತಿ. ಪ್ರತಿಯೊಬ್ಬರ ಬದುಕನ್ನ ಕಟ್ಟಿಕೊಡ್ತಕ್ಕಂತಹ ಒಂದು ವೃತ್ತಿ ಯಾವಪ್ಪ ಅಂದ್ರೆ ಅದು ಶಿಕ್ಷಕರು. ಹಾಗಾಗಿ ಶಿಕ್ಷಕ ವೃತ್ತಿ ಅಂತಕ್ಕಂಥದ್ದು ಏನಿದೆ, ಎಲ್ಲ ವೃತ್ತಿಗಳಿಗಿಂತಲೂ ಕೂಡ ಶ್ರೇಷ್ಠವಾಗಿರ್ತಕ್ಕಂತಹ ಒಂದು ವೃತ್ತಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ, ಶಿಕ್ಷಕ ವೃತ್ತಿ ಅಂತಷ್ಟೇ ಶಿಕ್ಷಕರ ಅಂತೇಳಿ ಒಂದು ರೀತಿಯ ಭಾವನೆ ಮಾತಾಡಬೇಕಾದ್ರೆ ಮಾತಾಡ್ತಾರೆ. ಅದು ಅದರ ಮಾತಾಡೋದು ಯಾರಪ್ಪ ಅಂದರೆ ಅದರ ಮಹತ್ವ ಗೊತ್ತಿಲ್ಲದವರು ಆ ರೀತಿ ಮಾತಾಡ್ತಾರೆ. ಹಾಗಾಗಿ ಇವತ್ತು ನಾನು ಎಷ್ಟು ಪದವಿಯನ್ನು ಗಳಿಸಿದೀನೋ, ಎಷ್ಟು ಅಧಿಕಾರವನ್ನು ನಾನು ಪಡೆದಿದ್ದೀನೋ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಜಯಮ್ಮ, ಉಪಾಧ್ಯಕ್ಷರಾದ ಕನ್ಯಾಕುಮಾರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಕೃಷ್ಣಮೂರ್ತಿ, ದೇವನಹಳ್ಳಿ ತಾಲೂಕಿನ ತಹಶೀಲ್ದಾರ್ ಅಜಿತ್ ಕುಮಾರ್ ಇತರರು ಇದ್ದರು. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಉತ್ತಮ ಶಿಕ್ಷಕರಿಗೆ ಹಾಗೂ ನಿವೃತ್ತ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಸನ್ಮಾನಿಸಲಾಯಿತು. ಹಾಗೂ ಜಿಲ್ಲೆಯ 4 ಶಿಕ್ಷಕರು ತಮ್ಮ ಶಿಕ್ಷಕ ವೃತ್ತಿಯ ವೇಳೆಯಲ್ಲಿ ನಿಧನ ಹೊಂದಿದ ಕಾರಣ ಅವರ ಪರವಾಗಿ ಕುಟುಂಬಸ್ಥರಿಗೆ ಪ್ರಶಸ್ತಿ ನೀಡಿ ಅಭಿನಂದಿಸಲಾಯಿತು. ಮಧುಗಿರಿಯಲ್ಲಿ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆಯನ್ನ ಆಚರಿಸಲಾಯಿತು. ಶಿಕ್ಷಣ ಇಲಾಖೆಯಲ್ಲಿ ಅನೇಕ ಸಮಸ್ಯೆಗಳಿದ್ದು ಅವುಗಳನ್ನು ಬಗೆಹರಿಸಲು ಸರ್ಕಾರ ಬದ್ಧ ಎಂದು ಶಾಸಕ ಎಂಪಿ ವೀರಭದ್ರಯ್ಯ ತಿಳಿಸಿದರು. ಮಧುಗಿರಿ ಪಟ್ಟಣದ ಮಾಲಿ ಮರಿಯಪ್ಪ ರಂಗಮಂದಿರದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಮಧುಗಿರಿ ಶೈಕ್ಷಣಿಕ ಜಿಲ್ಲಾ ವತಿಯಿಂದ ಹಮ್ಮಿಕೊಂಡಿದ್ದ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ 132ನೇ ಜಯಂತಿ ಮತ್ತು ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ ಹಾಗೂ ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಶಿಕ್ಷಕರನ್ನು ಬೋಧಕೇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತಿರುವುದು ವಿಷಾದನೀಯ. ಅವರ ಸಮಸ್ಯೆಗಳನ್ನು ಬಗೆಹರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈ ನಿಟ್ಟಿನಲ್ಲಿ ಶಿಕ್ಷಣ ಸಚಿವರ ಬಳಿ ನಿಯೋಗವನ್ನು ಕರೆದುಕೊಂಡು ಹೋಗಿ ಅವರ ಸಮಸ್ಯೆ ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು. ಶಿಕ್ಷಕರ ವೃತ್ತಿ ಬಹಳ ಪವಿತ್ರವಾದದ್ದು. ಇಂತಹ ವೃತ್ತಿಯಲ್ಲಿ ತೊಡಗಿಸಿಕೊಂಡಿರುವ ನಿಮ್ಮೆಲ್ಲರ ಸೇವೆ ಶ್ಲಾಘನೀಯ. ಶಿಕ್ಷಕರು ಕೇವಲ ಮಕ್ಕಳಿಗೆ ಮಾತ್ರವಲ್ಲದೆ ಇಡೀ ಸಮಾಜಕ್ಕೆ ಶಿಕ್ಷಕರಾಗಿದ್ದು ಸಮಾಜವನ್ನು ಉತ್ತಮ ರೀತಿಯಲ್ಲಿ ಕೊಂಡೊಯ್ಯುವ ಜವಾಬ್ದಾರಿ ನಿಮ್ಮೆಲ್ಲರದ್ದಾಗಿದೆ. ಈ ನಿಟ್ಟಿನಲ್ಲಿ ನಿಮ್ಮ ಸೇವೆ ಮಾದರಿಯಾಗಿರಲಿ ಎಂದು ಕರೆ ನೀಡಿದರು.
ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಭಾರತದ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಛಾಪು ಮೂಡಿಸಿದ ಮಹಾನ್ ವ್ಯಕ್ತಿ. ಶಿಕ್ಷಕ ವೃತ್ತಿ ಅತ್ಯಂತ ಪವಿತ್ರವಾದದ್ದು. ಸಮಾಜ ಬದಲಾಗಬೇಕಾದರೆ ಪ್ರಾಥಮಿಕ ಶಿಕ್ಷಕರ ಪಾತ್ರ ದೊಡ್ಡದು. ಇತ್ತೀಚಿನ ದಿನಗಳಲ್ಲಿ ನೈತಿಕ ಶಿಕ್ಷಣ ಕಡಿಮೆಯಾಗುತ್ತಿದ್ದು ಶಿಕ್ಷಕರು ಮಕ್ಕಳಿಗೆ ನೈತಿಕ ಶಿಕ್ಷಣ ನೀಡುವುದರ ಮೂಲಕ ಉತ್ತಮ ಸಮಾಜ ನಿರ್ಮಾಣ ಮಾಡಲು ಕೈ ಜೋಡಿಸಬೇಕು. ಇಂದಿನ ಮಕ್ಕಳಿಗೆ ಗುರು ಹಿರಿಯರನ್ನು ಹಾಗೂ ತಂದೆ ತಾಯಿ ಪೋಷಕರನ್ನು ಗೌರವಿಸುವುದನ್ನು ಕಲಿಸಿಕೊಡಬೇಕೆಂದು ಶಿಕ್ಷಕರಿಗೆ ಕರೆ ನೀಡಿದರು. ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ, ಒಂದು ಶಿಕ್ಷಕರ ದಿನಾಚರಣೆ. ರಾಷ್ಟ್ರದ ಉದ್ದಗಲಕ್ಕೂ ಇವತ್ತು ಒಂದು ಹಬ್ಬದ ರೀತಿಯಲ್ಲಿ ನಡೀತಾ ಇರತಕ್ಕಂಥದ್ದು ಬಹಳ ಸಂತೋಷವನ್ನ ಸಂಭ್ರಮವನ್ನ ತಂದುಕೊಡ್ತಕ್ಕಂಥ ವಿಚಾರ. ಒಂದು ವೇಳೆ ಶಿಕ್ಷಕರ ಒಂದು ಜವಾಬ್ದಾರಿ ಬಹಳ ಮಹತ್ತರವಾದಂಥದ್ದು, ಬಹಳ ಗುರುತರವಾದಂತಹ ಜವಾಬ್ದಾರಿ ನಿಮ್ಮ ಮೇಲಿದೆ. ಸಮಾಜವನ್ನ ಸಜ್ಜನಿಕೆಯತ್ತ ಕೊಂಡೊಯ್ತಕ್ಕಂಥ, ಮಕ್ಕಳನ್ನ ಸಜ್ಜನಿಕೆಯತ್ತ ಕೊಂಡೊಯ್ತಕ್ಕಂಥ, ಮಕ್ಕಳನ್ನ ತಿದ್ದಿ ಒಳ್ಳೆಯ ದಾರಿಗೆ ತರ್ತಕ್ಕಂಥ, ಪೂರಕವಾದಂತಹ ಶಿಕ್ಷಣವನ್ನು ಕೊಡ್ತಕ್ಕಂಥ, ಈ ಸಮಾಜಕ್ಕೆ ಬೇಕಾದಂತ ಎಲ್ಲ ಆಡಳಿತಗಾರರಿರ್ಬೋದು, ರಾಜಕಾರಣಿಗಳಿರ್ಬೋದು, ಇಂಜಿನಿಯರ್ಗಳಿರ್ಬೋದು, ಸೈಂಟಿಸ್ಟ್ಗಳಿರ್ಬೋದು, ಎಲ್ಲರನ್ನೂ ಸಹ ತಯಾರು ಮಾಡ್ತಕ್ಕಂಥ ಗುರುತರವಾದಂತಹ ಹೊಣೆ ನಿಮ್ಮೇಲೆ ಇದೆ. ಇದೇ ಸಂದರ್ಭದಲ್ಲಿ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಉತ್ತಮ ಶಿಕ್ಷಕರಿಗೆ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಹಾಗೂ ನಿವೃತ್ತ ಶಿಕ್ಷಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಜಿಜೆ ರಾಜಣ್ಣ, ಕೊಂಡವಾಡಿ ತಿಮ್ಮಯ್ಯ, ಡಿಡಿಪಿಐ ರವಿಶಂಕರ್ ರೆಡ್ಡಿ, ಬಿಇಒ ರಂಗಪ್ಪ, ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ವೆಂಕಟೇಶಯ್ಯ, ಡಿವೈಎಸ್ಪಿ ರಾಜ್ಕುಮಾರ್ ಹಾಗೂ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ವೆಂಕಟರಂಗಾರೆಡ್ಡಿ ಮಾತನಾಡಿದರು. ಡಯಟ್ ಪ್ರಾಂಶುಪಾಲರು ರಾಮಕೃಷ್ಣಯ್ಯ, ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಲಕ್ಷ್ಮೀ ನರಸಪ್ಪ, ಇಒ ಅಶ್ವಥ ನಾರಾಯಣ, ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ವೆಂಕಟರಾಮು, ತಾಲೂಕು ಅಧ್ಯಕ್ಷ ಮಲ್ಲಿಕಾರ್ಜುನಯ್ಯ, ಪುರಸಭಾ ಸದಸ್ಯರಾದ ಎಂಎಲ್ ಗಂಗರಾಜು, ನರಸಿಂಹಮೂರ್ತಿ, ಮುಖಂಡರಾದ ತುಂಗೋಟಿ ರಾಮಣ್ಣ, ತಾಲೂಕು ಪಂಚಾಯಿತಿ ಇಒ ದೊಡ್ಡಸಿದ್ದಯ್ಯ, ಚಿತ್ತಯ್ಯ, ಪಣೀಂದ್ರ, ಸಂಜಯ್, ರಮೇಶ್, ತೋಟದಪ್ಪ ಹಾಗೂ ತಾಲೂಕು ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಮತ್ತು ಶೈಕ್ಷಣಿಕ ಜಿಲ್ಲೆಯ ಶಿಕ್ಷಕ ಶಿಕ್ಷಕಿಯರು ಹಾಜರಿದ್ದರು. ದಾಬಸ್ಪೇಟೆಯಲ್ಲಿ ಸಿಐಟಿಯು ಕಾರ್ಮಿಕ ಸಂಘಟನೆ ಜಿಲ್ಲಾ 12ನೇ ಕಾರ್ಮಿಕ ಸಮ್ಮೇಳನಕ್ಕೆ ಸಿಐಟಿಯುನ ರಾಜ್ಯ ಮುಖಂಡರುಗಳು ಚಾಲನೆ ನೀಡಿದ್ದರು. ದಾಬಸ್ಪೇಟೆಯ ಶಿವಗಂಗಾ ರಸ್ತೆಯಲ್ಲಿರುವ ಶಿವಶ್ರೀ ಬಸವಶ್ರೀ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿರುವ ಜಿಲ್ಲಾ ಮಟ್ಟದ ಸಿಐಟಿಯು ಕಾರ್ಮಿಕ ಸಂಘಟನೆಯ 3 ದಿನಗಳ ಸಮ್ಮೇಳನಕ್ಕೆ ಸಿಐಟಿಯುನ ರಾಜ್ಯ ಮುಖಂಡರುಗಳು ಗಿಡಗಳಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು. ಸಂಘಟನೆಯ ಧ್ವಜಾರೋಹಣವನ್ನ ಸಿಐಟಿಯು ಸಂಘಟನೆಯ ರಾಜ್ಯ ಸಮಿತಿಯ ಉಪಾಧ್ಯಕ್ಷ ಶ್ರೀನಿವಾಸ್ ನೆರವೇರಿಸಿದರು. ಈ ವೇಳೆಯಲ್ಲಿ ಮಾತನಾಡಿದ ಸಿಐಟಿಯು ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೀನಾಕ್ಷಿ ಸುಂದರಂ, ಪ್ರಜಾಪ್ರಭುತ್ವ ತತ್ವದಲ್ಲಿ ಕಾರ್ಮಿಕ ಸಂಘಟನೆಗಳು ನಡೆಯಲು ಸರ್ಕಾರದ ಪ್ರತಿನಿಧಿಗಳು ಬಿಡುತ್ತಿಲ್ಲ. ಪ್ರಮುಖವಾಗಿ ಹಲವಾರು ವರ್ಷಗಳಿಂದ ಕಾರ್ಮಿಕರು ಪಡೆದಿರುವ ಹಕ್ಕುಗಳನ್ನ ಬಂಡವಾಳಶಾಹಿ ಮಾಲೀಕರು ಕಿತ್ತುಕೊಳ್ಳುತ್ತಿದ್ದು ಕಾರ್ಮಿಕರ ಆದಾಯವನ್ನ ಮೊಟಕುಗೊಳಿಸಿ ಮಾಲೀಕರ ಆದಾಯವನ್ನ ದುಪ್ಪಟ್ಟು ಮಾಡಿಕೊಳ್ಳುತ್ತಿದ್ದಾರೆ. ಕಾರ್ಮಿಕರು ಸಂಘ ಕಟ್ಟುವುದು ಅವರ ಮೂಲಭೂತ ಹಕ್ಕು. ಅದೇ ರೀತಿ ಸಂಘಕ್ಕೆ ಮಾನ್ಯತೆ ನೀಡಬೇಕಾದದ್ದು ಮಾಲೀಕರ ಕರ್ತವ್ಯ. ಇವೆಲ್ಲವನ್ನ ಬದಿಗೊತ್ತಿ ಮಾಲೀಕರು ತಮ್ಮ ಆದಾಯವನ್ನ ದುಪ್ಪಟ್ಟುಗೊಳಿಸಿಕೊಳ್ಳುತ್ತಿದ್ದಾರೆ. ಇವೆಲ್ಲವುಗಳ ವಿರುದ್ಧ ಸಮ್ಮೇಳನಗಳನ್ನ ಹಮ್ಮಿಕೊಂಡು ಇದೇ ತಿಂಗಳ 30ರಂದು ನವದೆಹಲಿಯಲ್ಲಿ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಬಹಿರಂಗವಾಗಿ ಸಭೆಯನ್ನ ಏರ್ಪಡಿಸಿ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ನಿರ್ಧರಿಸಿದ್ದೇವೆ ಎಂದರು. ಪಾಲಿಸಿದೇನೆ, ಕಾರ್ಮಿಕ ವರ್ಗಕ್ಕೆ ಸಂಘಟನೆ ಮಾಡುವಂತಹ ಹಕ್ಕನ್ನ ಕಿತ್ತಾಕುವಂತಹ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ರೆ ಈ ದೇಶದ ಅಭಿವೃದ್ಧಿ ಸಾಧ್ಯ ಇಲ್ಲ, ಸಾಮಾಜಿಕ ಅಭಿವೃದ್ಧಿ ಸಾಧ್ಯ ಇಲ್ಲ. ಅದು ಮಾತ್ರ ಅಲ್ಲ, ಆರ್ಥಿಕ ಸಮತೋಲನವನ್ನು ಸಮಾಜದಲ್ಲಿ ನಿರ್ವಹಿಸಲಿಕ್ಕೂ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಕಾರ್ಮಿಕ ಚಳುವಳಿ ಇಡೀ ಸಮಾಜದ ಬೆಳವಣಿಗೆಗೆ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತದೆ, ಅಂಥ ಪಾತ್ರವನ್ನು ಮುಂದೇನು ಕೂಡ ವಹಿಸ್ತದೆ. ಈ ದೇಶದ ಅತಿ ಉನ್ನತವಾದಂತಹ ಉತ್ಪನ್ನಗಳನ್ನು ಮಾಡುವಂತಹ ಕಾರ್ಮಿಕ ವರ್ಗ ತಮ್ಮ ಹಕ್ಕುಗಳಿಗಾಗಿ, ತಮ್ಮ ಬದುಕನ್ನು ಉಳಿಸ್ಕೊಳ್ಳಿಕ್ಕಾಗಿ, ಭವಿಷ್ಯವನ್ನು ಉಳಿಸ್ಕೊಳ್ಳಿಕ್ಕಾಗಿ, ಮುಂದಿನ ಪರಂಪರೆಯ ಜೀವನವನ್ನು ಉಳಿಸ್ಕೊಳ್ಳಿಕ್ಕಾಗಿ ನಿರಂತರ ಹೋರಾಟದಲ್ಲಿರುವಂತಹ ಪರಿಸ್ಥಿತಿ ಇರುವಂಥದ್ದು ಈ ದೇಶಕ್ಕೆ ಒಳ್ಳೆಯದಲ್ಲ. ಆರ್ಥಿಕತೆಯ ಕುಸಿತ ಅದರಿಂದ ಆಗ್ತಾ ಇರುವಂಥದ್ದು. ಕಾರ್ಮಿಕರ ಆದಾಯ ಕುಗ್ಗುತ್ತಾ ಇದೆ, ಕೆಲವೇ ಮಾಲೀಕರ ಆದಾಯ ವಿಪರೀತ ಹಲವು ಪಟ್ಟು ಹೆಚ್ಚಾಗ್ತಾ ಇದೆ. ಈ ವಿಪರ್ಯಾಸವನ್ನು ಸರಿಪಡಿಸಲಿಕ್ಕೆ ಕಾರ್ಮಿಕ ವರ್ಗ ಸಿಡಿದ್ರೆ ಮಾತ್ರ ಸಾಕು ಅನ್ನುವಂಥದ್ದು ನಮ್ಮ ಸಮ್ಮೇಳನದ ಉದ್ದೇಶವಾಗಿದೆ. ಮುಂದಿನ ದಿನಗಳಲ್ಲಿ ಭಾರಿ ವ್ಯಾಪಕವಾದಂತಹ ಹೋರಾಟಗಳನ್ನು ಮಾಡಲಿಕ್ಕಿದ್ದೀವಿ. ಇದೇ ಸೆಪ್ಟೆಂಬರ್ 30ಕ್ಕೆ ನವದೆಹಲಿಯಲ್ಲಿ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಒಟ್ಟುಗೂಡಿ ಒಂದು ಬಹಿರಂಗ ಸಮಾವೇಶವನ್ನು ಕರೆ ಮಾಡಿದ್ದೀವಿ. ಆ ಸಮಾವೇಶದಲ್ಲಿ
ಮುಂದೆ ದೇಶಾದ್ಯಂತ ನಡೀಬೇಕಾದಂತಹ ಜಂಟಿ ಹೋರಾಟಗಳು, ಐಕ್ಯ ಹೋರಾಟಗಳು ಕಾರ್ಮಿಕರು ಮಾತ್ರ ಅಲ್ಲ. ಇನ್ನು ಸಿಐಟಿಯು ಅಧ್ಯಕ್ಷ ತಿರುಮಲಾಚಾರ್ ಮಾತನಾಡಿ, ದಾಬಸ್ಪೇಟೆ ವಲಯದಲ್ಲಿ ಹೆಚ್ಚು ಕಾರ್ಖಾನೆಗಳಿದ್ದು ಅದರಲ್ಲೂ ಬಹುರಾಷ್ಟ್ರೀಯ ಕಂಪನಿಗಳ ಹಾವಳಿ ಹೆಚ್ಚಿದ್ದು ಕಾರ್ಮಿಕರಿಗೆ ಸಿಗುವ ಮೂಲಭೂತ ಹಕ್ಕುಗಳನ್ನ ನೀಡುವಲ್ಲಿ ತಾರತಮ್ಯ ಎಸಗುತ್ತಿವೆ. ಇಲ್ಲಿರುವ ಟಿಆರ್ಎಂಎನ್ ಕಂಪನಿ ಮಾಲೀಕರು ಕಾರ್ಮಿಕರ ಹಕ್ಕುಗಳನ್ನ ಪಡೆಯಲು ಸಂಘಟನೆಗೆ ಮುಂದಾದ ಸಂದರ್ಭದಲ್ಲಿ ರಾತ್ರೋರಾತ್ರಿ ಹಲವಾರು ಕಾರ್ಮಿಕರನ್ನ ವಜಾಗೊಳಿಸಿದ್ದು ಎಲ್ಲರಿಗೂ ತಿಳಿದಿರುವ ವಿಷಯ. ಈಗಿನ ಸರ್ಕಾರಗಳು ಸಹ ಕಾರ್ಮಿಕ ಸಂಘಟನೆಗಳನ್ನ ಕಡೆಗಣಿಸಿ ಬಂಡವಾಳಗಾರರ ಕೈಗೊಂಬೆಗಳ ಆಗಿರುವ ಕಾರಣ ಸಂಘ ವಿರೋಧಿ ಹಾಗೂ ಕಾರ್ಮಿಕ ಚಟುವಟಿಕೆಗಳ ಹೋರಾಟದಲ್ಲಿ ಕಾರ್ಖಾನೆಗಳು ತೋರುತ್ತಿರುವ ತಾರತಮ್ಯದಲ್ಲಿ ನಮ್ಮ ಸಿಐಟಿಯು ಸಂಘಟನೆಯು ಜಯಗಳಿಸುತ್ತದೆ ಎಂಬ ನಂಬಿಕೆ ಆತ್ಮವಿಶ್ವಾಸ ಇದೆ ಎಂದರು. ಇವತ್ತು ಡಬಸ್ಪೇಟೆ ಮತ್ತು ನಿರ್ಮಲ ಭಾಗದಲ್ಲಿ 12ನೇ ಜಿಲ್ಲಾ ಬೆಂಗಳೂರು ಉತ್ತರ ಜಿಲ್ಲಾ ಕಾರ್ಮಿಕ ಸಮ್ಮೇಳನ ನಡೆಸ್ತಾ ಇದ್ವಿ. ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ದೊಡ್ಡ ಮಟ್ಟದ ಕೈಗಾರಿಕಾ ಹಬ್ ಇದೆ, ಹಾಗಾಗಿ ಹೆಚ್ಚು ಮಾಲೀಕರು ಶೋಷಣೆ ಮಾಡ್ತಿದ್ದಾರೆ ಕಾರ್ಮಿಕರಿಗೆ. ನೀವು ಹೇಳಿದ ರೀತಿಯಲ್ಲಿ ಇವತ್ತು ಇಲ್ಲಿ ನೆಲ ಜಲಗಳನ್ನು ಉಪಯೋಗಿಸಿಕೊಂಡು ಇಲ್ಲಿಯ ಸ್ಥಳೀಯರಿಗೆ ಮತ್ತೆ ಕನ್ನಡಿಗರಿಗೆ ಉದ್ಯೋಗ ಕೊಡ್ತಾ ಇಲ್ಲ. ಆ ವಿಚಾರವಾಗಿ ಮತ್ತು ಸಂವಿಧಾನ ವಿರೋಧಿ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ ಮತ್ತೆ ಸಂಘ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಜಾಗೃತರಾಗಿ ಮಾಡಬೇಕು ಕಾರ್ಮಿಕರಿಗೆ, ಮತ್ತಷ್ಟು ಹೋರಾಟದ ವಿಚಾರಗಳು ತಿಳಿಸಬೇಕು ಅನ್ನೋ ಉದ್ದೇಶಕ್ಕೊಂಡು ಈ ಸಮ್ಮೇಳನಗಳು ನಾವು ಮಾಡ್ತಾ ಇದ್ದೀವಿ. ಸಮ್ಮೇಳನದಲ್ಲಿ ಬೆಂಗಳೂರು ಉತ್ತರ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಪ್ರತಾಪ್ ಸಿಂಹ, ಸಿಐಟಿಯುವಿನ ರಾಜ್ಯ ಉಪಾಧ್ಯಕ್ಷ ಶ್ರೀನಿವಾಸ್, ರಾಜ್ಯ ಕಾರ್ಯದರ್ಶಿ ಉಮೇಶ್, ಜಿಲ್ಲಾ ಸಮಿತಿಯ ಮುನಿರಾಜು ಸೇರಿದಂತೆ ಹಲವು ಕಾರ್ಮಿಕ ಮುಖಂಡರುಗಳು ಉಪಸ್ಥಿತರಿದ್ದರು. ಕುಣಿಗಲ್ನಲ್ಲಿ ಶಿಕ್ಷಕರ ದಿನಾಚರಣೆಯನ್ನ ದಿಢೀರ್ ರದ್ದುಗೊಳಿಸಿದ ಅಧಿಕಾರಿಗಳ ವರ್ತನೆಯ ವಿರುದ್ಧ ಜನಪ್ರತಿನಿಧಿಗಳು ತಿರುಗಿ ಬಿದ್ದಿದ್ದಾರೆ. ಕುಣಿಗಲ್ ತಾಲೂಕು ಆಡಳಿತ ಹಮ್ಮಿಕೊಂಡಿದ್ದ ಶಿಕ್ಷಕರ ದಿನಾಚರಣೆ ಏಕಾಏಕಿ ರದ್ದುಗೊಳಿಸಿ ಮುಂದೂಡಿರುವ ಬಗ್ಗೆ ಅಧಿಕಾರಿಗಳು ಮಾಹಿತಿ ನೀಡದಿರುವ ಕ್ರಮ ಖಂಡಿಸಿ ಹಬ್ಬಾಚರಣೆ ವ್ಯವಸ್ಥೆ ಮಾಡಿದ ತಾಲೂಕು ಆಡಳಿತದ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುವಂತೆ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಸದಸ್ಯರು ಸರ್ಕಾರಕ್ಕೆ ಆಗ್ರಹಿಸಿದ ಘಟನೆ ನಡೆಯಿತು. ತಾಲೂಕು ಆಡಳಿತದ ವತಿಯಿಂದ ಶಿಕ್ಷಕರ ದಿನಾಚರಣೆಯನ್ನು ಪಟ್ಟಣದ ಖಾಸಗಿ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಇದಕ್ಕೆ ಸಂಬಂಧಿಸಿದಂತೆ ಆಮಂತ್ರಣ ಪತ್ರವನ್ನು ಸಹ ಎಲ್ಲರಿಗೂ ನೀಡಲಾಗಿತ್ತು. ಆದರೆ ಏಕಾಏಕಿ ಕಾರ್ಯಕ್ರಮವನ್ನು ಯಾವುದೇ ಕಾರಣ ನೀಡದೆ ಅನ್ಯ ಕಾರಣಗಳಿಂದ ರದ್ದುಗೊಳಿಸಲಾಗಿದೆ ಎಂದು ಸೆಪ್ಟೆಂಬರ್ 4 ಮಧ್ಯಾಹ್ನ ಬಿಇಒ ಕಚೇರಿ ಪ್ರಕಟಣೆಯಲ್ಲಿ ತಿಳಿಸಲಾಗಿತ್ತು. ಈ ಬಗ್ಗೆ ಜನಪ್ರತಿನಿಧಿಗಳಿಗೆ ಯಾವುದೇ ಮಾಹಿತಿ ನೀಡಿರಲಿಲ್ಲ. ಶಿಕ್ಷಕರ ದಿನಾಚರಣೆ ಇದೆ ಎಂದು ತಾಲೂಕು ಪಂಚಾಯಿತಿ ಅಧ್ಯಕ್ಷ ಹರೀಶ್ ನಾಯಕ್, ಸದಸ್ಯರಾದ ಬಲರಾಮ, ದಿನೇಶ್ ಗುರುವಾರ 12 ಸಮಯದಲ್ಲಿ ಸಮುದಾಯ ಭವನದ ಬಳಿ ಬಂದಾಗ ಯಾವುದೇ ಸಿದ್ಧತೆ ಇಲ್ಲದೆ ಮಹಾತ್ಮ ಗಾಂಧಿ ಶಾಲೆಯ ಸ್ಕೌಟ್ ವಿಭಾಗದ 4 ಮಕ್ಕಳು ಸಮುದಾಯ ಭವನದ ಬಾಗಿಲ ಬಳಿ ಕಾಯುತ್ತ ಕುಳಿತಿದ್ದರು. ಕಾರ್ಯಕ್ರಮ ರದ್ದುಗೊಳಿಸಿ ಮುಂದೂಡಿರುವ ಮಾಹಿತಿ ಇಲ್ಲದ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳ ಕ್ರಮ ತೀವ್ರ ಅಸಮಾಧಾನಕ್ಕೆ ಕಾರಣವಾಯಿತು. ಶಾಲಾ ಮಕ್ಕಳನ್ನು ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಕೇಳಿದಾಗ, ಮಕ್ಕಳು ಶಿಕ್ಷಕರ ದಿನಾಚರಣೆ ಇದೆ, ಇಲ್ಲಿ ಶಿಕ್ಷಕರಿಗೆ ಭೋಜನ ವ್ಯವಸ್ಥೆ ಇದ್ದು ಸಹಾಯಕ್ಕಾಗಿ ನಮ್ಮನ್ನು ಕಳಿಸಿದ್ದಾರೆ, ಬೆಳಗ್ಗೆ 9:30 ಇದ್ದೇವೆ, ಇಲ್ಲಿ ಯಾರೂ ಇಲ್ಲ ಎಂದರು. ಅಧಿಕಾರಿಗಳ ಕ್ರಮಕ್ಕೆ ತೀವ್ರ ಬೇಸರ ವ್ಯಕ್ತಪಡಿಸಿದ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಹರೀಶ್ ನಾಯಕ್, ಅಧಿಕಾರಿಗಳು ಕಾರ್ಯಕ್ರಮ ಆಯೋಜಿಸಿ ಆಮಂತ್ರಣ ಪತ್ರಿಕೆ ಸಹ ನೀಡಿದ್ದಾರೆ, ಆದರೆ ಕಾರ್ಯಕ್ರಮ ರದ್ದುಗೊಳಿಸಿರುವುದರ ಬಗ್ಗೆ ಮಾಹಿತಿಯೇ ನೀಡಿಲ್ಲ. ಎಲ್ಲ ಅಧಿಕಾರಿಗಳೇ ತೀರ್ಮಾನ ಮಾಡಿಕೊಂಡು ಮನ ಬಂದಂತೆ ವರ್ತಿಸುತ್ತಿರುವುದು ನಿಜಕ್ಕೂ ನಾಚಿಕೆಗೀಡಿನ ಸಂಗತಿ ಎಂದರು. ಇಡೀ ರಾಜ್ಯದಲ್ಲಿ ಶಿಕ್ಷಕರ ದಿನಾಚರಣೆ ನಡೆಯುತ್ತಿದೆ. ತಾಲೂಕಿನಲ್ಲಿ ಈ ವಿದ್ಯಮಾನ ಇಡೀ ಶಿಕ್ಷಕ ಸಮುದಾಯಕ್ಕೆ ಅಗೌರವ ತರುವಂತಾಗಿದೆ. ಕಾರ್ಯಕ್ರಮದ ನಿರ್ಲಕ್ಷ್ಯ ವಹಿಸಿರುವ ಸರ್ಕಾರಕ್ಕೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಕ್ರಮಕ್ಕೆ ಆಗ್ರಹಿಸುವುದಾಗಿ ತಿಳಿಸಿದರು. ಅಧಿಕಾರಿಗಳು ಮತ್ತೆ ನಮ್ಮ ತಾಲೂಕು ಬಿಇಒರು, ನಮ್ಮ ತಾಲೂಕಿನ ಇಒರು, ಇವರು 3 ಜನ ಮುಂದಾಳತ್ವದಲ್ಲಿ ಮಾಡುವಂತಹ ಕಾರ್ಯಕ್ರಮ ಇದು. ಎಲ್ಲ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರು ತಹಸೀಲ್ದಾರ್ ಆಗಿರ್ತಾರೆ. ಹಾಗಾಗಿ ಏನು ಗೊತ್ತಿಲ್ಲ ನಮ್ಗೆ, ಇವಾಗ ಫೋನ್ ಮಾಡಿ ಇಲ್ಲ ಸರ್ ಕ್ಯಾನ್ಸಲ್ ಆಗಿದೆ ಅಂತ. ಈಗ ಇಲ್ಲಿ ಬಂದ್ಮೇಲೆ ಎಲ್ರಿ ಕಾರ್ಯಕ್ರಮ ಅಂತ ನಾವು ಕೇಳಿದ್ರೆ ಇಲ್ಲರಿ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾರೆ. ಇದು ನಮ್ಮ ತಾಲೂಕಿನ ದೌರ್ಭಾಗ್ಯ ಅಂತ ಏನು ಹೇಳಬೇಕು ಅಂತ ನನಗೆ ಅನ್ನಿಸ್ತಾ ಇಲ್ಲ. ಈ ತಾಲೂಕಿನಲ್ಲಿ ಮಕ್ಕಳೆಲ್ಲ ಬಂದಿಲ್ಲಿ, ಬೆಳಗ್ಗೆ 9:30-9:30 ಮಕ್ಕಳು ಕಾಯ್ತಾವ್ರೆ, ನಾವು ಬಂದಿಲ್ಲ, ಎಲ್ಲ ನಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಇಲ್ಲಿ ಮಹಾನ್ ಭಾವನ ಕಾರ್ಯಕ್ರಮಕ್ಕೆ ಹೋಗೋಣ ಅಂತ ನಾವು ಬಂದಿದ್ದೀವಿ. ನೋಡಿದ್ರೆ ಇವರು ಈಗ ಫೋನ್ ಮಾಡಿ ಹೇಳ್ತಾರೆ ನಾವೆಲ್ಲರಿ ಅಂತ. ಅವ್ರು ಫೋನ್ ಮಾಡಿ ನಾವು ಕೇಳಿದಾಗ, ಇಲ್ಲ ರೀ ಕ್ಯಾನ್ಸಲ್ ಆಗೋಗಿದೆ ಸರ್, ಇನ್ನೊಂದು ದಿವಸ ಡೇಟ್ ಕಳ್ಕೊತಾ ಇದ್ದೀವಿ, ಈ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಏನಾಗಬೇಕು ಅಂತ ಹೇಳ್ತಾರೆ? ಇಲ್ಲ, ಅವ್ರ ಮೇಲೆ ಕಾನೂನು ನೀತಿ ಕ್ರಮ ಜರುಗಿಸಲಿಕ್ಕೆ ನಾನು DDP ಹತ್ರ ಮಾತಾಡ್ತಾ ಇದ್ದೀನಿ. ಈಗ ಇದು ಇವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಲಿಕ್ಕೆ ನಾನು DDP ಹತ್ರ ಮಾತಾಡಿ ಇವ್ರನ್ನ ಮುಂದಿನ ಕ್ರಮಕ್ಕೆ ನಾನು ಲೆಟರ್ ಮಾಡ್ತಾ ಇದ್ದೀನಿ. ತಾಲೂಕು ಪಂಚಾಯಿತಿ ಸದಸ್ಯ ಬಲರಾಮ್, ಅಧಿಕಾರಿಗಳಿಗೆ ಬದ್ಧತೆ ಇಲ್ಲ, ತಾಲೂಕಿನ ಇತಿಹಾಸದಲ್ಲೇ ಇಂತಹ ಘಟನೆ ನಡೆದಿರಲಿಲ್ಲ, ಯಾವ ಕಾರಣಕ್ಕೆ ಕಾರ್ಯಕ್ರಮ ರದ್ದುಗೊಳಿಸಿ ಮುಂದೂಡಿದ್ದಾರೆಂದು ಮಾಹಿತಿ ನೀಡಿಲ್ಲ. ಇಂತಹ ಬೆಳವಣಿಗೆಗಳಿಂದ ತಾಲೂಕಿಗೆ ಕೆಟ್ಟ ಹೆಸರು ಬರುತ್ತಿದೆ. ಜನಪ್ರತಿನಿಧಿಗಳು ಆಹ್ವಾನಿಸಿ ಇಲ್ಲಿ ನೋಡಿದರೆ ಯಾರೂ ಇಲ್ಲ, ನಿಜಕ್ಕೂ ನಾಚಿಕೆಗೇಡು ಎಂದು ಅಸಮಾಧಾನ ವ್ಯಕ್ತಪಡಿಸಿದರೆ, ಅಧಿಕಾರಿಗಳು ಶಿಷ್ಟಾಚಾರ ಪಾಲನೆ ಮಾಡುತ್ತಿಲ್ಲ, ಮನ ಬಂದಂತೆ ವರ್ತನೆ ಮಾಡುತ್ತಿದ್ದು ಜನಪ್ರತಿನಿಧಿಗಳಿಗೆ ಸೂಕ್ತ ಗೌರವ ನೀಡದೆ ಶಿಷ್ಟಾಚಾರ ಉಲ್ಲಂಘನೆ ಮಾಡಿರುವುದು ಕಂಡು ಬಂದಿರುವ ಕಾರಣ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ಪತ್ರ ಬರೆದು ಒತ್ತಾಯ ಮಾಡುತ್ತಿವೆ ಎಂದರು. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರ
ಜನ್ಮದಿನ ಮತ್ತು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ನಮಗೆಲ್ಲನೂ ಸಹ ಕರೆಯೋಲೆಯನ್ನು ಕಳಿಸಿದರು ಆಹ್ವಾನ ಪತ್ರಿಕೆನ. ನಾವು ಇಲ್ಲಿ ಬಂದು 10 ಗಂಟೆಯಿಂದ ಕಾಯ್ಕೊಂಡು ಕುಳಿತಿದ್ದೀವಿ, ಈಗ 11:30 ಸಮಯ. ಇವತ್ತಿನವರು ಈ ಸಮಯದವರೆಗೂ ಯಾರೇ ಒಬ್ಬ ಅಧಿಕಾರಿಯಾಗಲಿ ಅಥವಾ ಸೂಚನೆ ಕೊಡೋರು ಸಹ ಕಾರ್ಯಕ್ರಮ ಇದೆ ಅಥವಾ ಇಲ್ಲ ಅಂತ ಸೂಚನೆ ಕೊಡೋರು ಸಹ ಒಬ್ಬರು ಇಲ್ಲ. ಅಂದರೆ ಎಷ್ಟು ಮಟ್ಟಿಗೆ ಈ ಒಂದು ಸಮಿತಿಯ ಏನು ಸ್ವಾಗತ ಸಮಿತಿ ಇದೆ ಅಥವಾ ಆಚರಣಾ ಸಮಿತಿ ಇದೆ, ಈ ಸಮಿತಿ ಸದಸ್ಯರೆಲ್ಲರೂ ಇವರೆಲ್ಲ ಮುಖ್ಯಸ್ಥರು, ಈ ತಾಲೂಕಿನ ಮುಖ್ಯಸ್ಥರು ಇದ್ದಾರೆ. ಎಷ್ಟು ಬೇಜವಾಬ್ದಾರಿ ತಂದಿಂದ ಒಂದು ಶಿಕ್ಷಕರ ದಿನಾಚರಣೆಯನ್ನು ಮುಂದಕ್ಕಾಕವ್ರೆ ಅಂತ ಹೇಳಿದ್ರೆ, ಇದು ಯಾರದೋ ಇರೋದು ಸ್ವಂತ ಕಾರ್ಯಕ್ರಮದ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮನ ಒಂದು ರಾಷ್ಟ್ರೀಯ ಹಬ್ಬವನ್ನು ಒಬ್ಬ ಮಹಾನುಭಾವನ ಒಂದು ದಿನಾಚರಣೆಯನ್ನು ಜನ್ಮ ದಿನಾಚರಣೆಯನ್ನು ಇಷ್ಟು ಅಸಭ್ಯವಾಗಿ ಬೇಜವಾಬ್ದಾರಿ ತನದಲ್ಲಿ ಮುಂದಕ್ಕಾಕವ್ರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇದರಂಥ ಘೋರ ಯಾವುದೂ ಇಲ್ಲ. ಜೊತೆಗೆ ಈ ನಮ್ಮ ತಾಲೂಕಿನ ಇತಿಹಾಸದಲ್ಲಿ ಈ ಥರ ಯಾವತ್ತೂ ಆಗಿಲ್ಲ, ಯಾವತ್ತೂ ಆಗಿಲ್ಲ. ನಾನು ಆಗ್ರಹ ಮಾಡೋದಿಷ್ಟೇ, ಇವ್ರ ಮೇಲೆ ಶಿಸ್ತು ಕ್ರಮ ಆಗಬೇಕು. ಯಾರು ಈ ಬೇಜವಾಬ್ದಾರಿ ಕೆಲಸಕ್ಕೆ ಯಾರು ಜವಾಬ್ದಾರಿ ಇದ್ದಾರೆ ಅವ್ರ ಮೇಲೆ ಶಿಸ್ತು ಕ್ರಮ ಆಗಬೇಕು, ಅವಾಗ ಮಾತ್ರ ಈ ತಾಲೂಕು ಆಡಳಿತ ನೇರ ಆಗ್ತದೆ. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ನಾಗರಾಜ್ ಮನವೊಲಿಸಲು ಬಂದಾಗ ಅವರನ್ನು ತರಾಟೆಗೆ ತೆಗೆದುಕೊಂಡ ನಂತರ ತಾಲೂಕು ಪಂಚಾಯಿತಿ ಇಒ ಶಿವರಾಜಯ್ಯ, ಬಿಇಒ ತಿಮ್ಮರಾಜು ಹಾಗೂ ತಹಸೀಲ್ದಾರ್ ವಿಶ್ವನಾಥ್ ಅವರನ್ನು ತರಾಟೆಗೆ ತೆಗೆದುಕೊಂಡರು. ನಂತರ ಅಧಿಕಾರಿಗಳು ಸಂವಹನ ಕೊರತೆಯಿಂದ ಈ ರೀತಿ ಆಗಿದ್ದು ಮುಂದೆ ಹೀಗಾಗದಂತೆ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ದಿನಾಚರಣೆ ಸಮಿತಿ ಏನಿದೆ ಆ ಒಂದು ಇದರ ಸಮಿತಿಯಲ್ಲಿ ಯಾರ್ಯಾರಿದ್ದಾರೆ ಏನಿದೆ ಅಂತ ಅಲ್ಲಿ ಚರ್ಚೆ ಮಾಡೋಣ. ಅಲ್ರಿ, ಗೌರವ ಕೊಡದಿರೋ ತಾಲೂಕಿನ ಸಮಿತಿ ಅಧ್ಯಕ್ಷರು ಬಂದು ಕಾರ್ಯಕ್ರಮ ನಿರ್ವಹಣೆ ಮಾಡ್ತಲ್ಲ, ಜನಪ್ರತಿನಿಧಿಗಳನ್ನ ಕರೀತಲ್ಲ ಅಂತ ಹೇಳಿದ್ರೆ ಅಲ್ಲೋಗಿ ಕೂತ್ಕೊಂಡು ಇದನ್ ಮಾಡ್ತೀನಿ. ನೀನ್ ರೂಬಲ್ ಮಾಡ್ಯ ತಾಲೂಕಿನ ಜನಕ್ಕೆ ಗೊತ್ತಾಗ್ಲಿ, ತಾಲೂಕು ಮಟ್ಟದ ಅಧಿಕಾರಿಗಳು ಯಾವ ರೀತಿ ಮಾಡ್ತಾರೆ. ಮಾಜಿ ಸಚಿವ ಡಿಕೆ ಶಿವಕುಮಾರ್ ಬಂಧಿಸಿರುವುದನ್ನ ಖಂಡಿಸಿ ದೇವನಹಳ್ಳಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದರು. ಸಚಿವ ಡಿಕೆ ಶಿವಕುಮಾರ್ ಬಂಧಿಸಿದ್ದನ್ನು ಖಂಡಿಸಿ ದೇವನಹಳ್ಳಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟಿಸಿದರು. ಇಡಿ ಇಲಾಖೆ ಹಾಗೂ ಆದಾಯ ತೆರಿಗೆ ಇಲಾಖೆ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಮಾಜಿ ಸಚಿವ ಹಾಲಿ ಶಾಸಕ ಡಿಕೆ ಶಿವಕುಮಾರ್ ಅವರ ಮೇಲೆ ಮಾಡುತ್ತಿರುವ ದೌರ್ಜನ್ಯವನ್ನು ಹೋರಾಟ ಮಾಡಿ ಡಿಕೆ ಶಿವಕುಮಾರ್ ಅವರು ಏನಾದರೂ ಮಾಡಿ ಆಚೆ ಕರ್ಕೊಂಡ್ ಬರಬೇಕು ಅಂತ ನಮ್ಮ ಕಾಂಗ್ರೆಸ್ ಮುಖಂಡರು ಎಲ್ಲರನ್ನು ಶಾಂತಿಯುತವಾಗಿ ಹೋರಾಟ ನಡೆಸಿ ಡಿಕೆ ಶಿವಕುಮಾರ್ ಹೊರಗಡೆ ಕರ್ಕೊಂಡ್ ಬರಬೇಕು ಅಂತ ಪಕ್ಷಗಳ ಆಡಳಿತ ವ್ಯವಸ್ಥೆ ಮಾಡಬೇಕು. ಅದರಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ ಮಾಡಲು ಹೊರಟ ಮೋದಿ ಈ ರೀತಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಅಧಿಕಾರ ನಡೆಸುವುದು ಎಷ್ಟರ ಮಟ್ಟಿಗೆ ನ್ಯಾಯಸಮ್ಮತವಾದದ್ದು ಎಂದು ಪ್ರಶ್ನಿಸಿದರು. ಎಲ್ಲ ಕಾಂಗ್ರೆಸ್ ಮುಖಂಡರು ಎಲ್ಲ ಹೋರಾಟ ಮಾಡಿ ಗೆಲ್ಲಿಸಿ ಡಿಕೆ ಶಿವಕುಮಾರ್ ಅವರನ್ನು ಏನಾದರೂ ಮಾಡಿ ಆಚೆ ಕರ್ಕೊಂಡಿರ್ತಕ್ಕಂತ ಬಿಜೆಪಿ ಸರ್ಕಾರ ದ್ವೇಷ ರಾಜಕಾರಣವನ್ನು ಮಾಡ್ತಾ ಇದೆ. ಗುಜರಾತ್ ಶಾಸಕರನ್ನ ಕರೆತಂದು ಮೋದಿ ಅವರು ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀನಿ ಅಂತ ಹೇಳ್ಕೊಂಡು ಕಾಂಗ್ರೆಸ್ ಮುಕ್ತ ಯಾವುದೇ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಪಕ್ಷಗಳು ಅಧಿಕಾರದಲ್ಲಿ ಇರಬೇಕಾದ್ರೆ ಆಡಳಿತ ಪಕ್ಷದ ಜೊತೆಗೆ ಉತ್ತಮವಾಗಿ ಅವ್ರು ಕೆಲಸ ಮಾಡಬೇಕಾದ್ರೆ ವಿರೋಧ ಪಕ್ಷವೂ ಇರಬೇಕು. ಇವತ್ತು ವಿರೋಧ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನ ಮತ್ತು ಜೆಡಿಎಸ್ ಪಕ್ಷವನ್ನ ಬಿಜೆಪಿ ಸರ್ಕಾರದವರು ತಮ್ಮ ಏನು ಒಂದು ಆಡಳಿತದಲ್ಲಿ ಇರ್ತಕ್ಕಂಥ ಇವತ್ತಿನ ರಾಷ್ಟ್ರದ ಗೃಹ ಮಂತ್ರಿ ಆಗಿರ್ತಕ್ಕಂಥ ಕೆಟ್ಟ ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಗುಜರಾತ್ನ ಶಾಸಕರನ್ನು ತಗೊಂಡುಕೊಂಡು ಬಂದು ಮಾನ್ಯ ಡಿಕೆ ಶಿವಕುಮಾರ್ ಅವರು ಅವತ್ತಿನ ರಾಜ್ಯಸಭಾ ಚುನಾವಣೆಯಲ್ಲಿ ರಕ್ಷಣೆ ಮಾಡಿದ್ರು ಒಂದು ಒಂದೇ ಕಾರಣಕ್ಕೆ ದ್ವೇಷ ರಾಜಕಾರಣವನ್ನು ಇಟ್ಕೊಂಡು ಇವತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಮತ್ತು ಸುತ್ತಮುತ್ತ ಒಂದು ಜಮೀನಿನ ಬೆಲೆ 1 ಎಕರೆಗೆ 10 ಕೋಟಿ ರೂಪಾಯಿ ಇದೆ. ಇವತ್ತು ಡೆಲ್ಲಿನಲ್ಲಿ ಸಿಕ್ಕಿರ್ತಕ್ಕಂಥ 8.6 ಕೋಟಿ ಹಣ ಯಾವುದೇ ಲೆಕ್ಕ ಇಲ್ಲ. ಆದರೆ ಅವರು 30 ವರ್ಷದಿಂದ ರಾಜಕೀಯ ಮಾಡಿ
ಅನೇಕ ಸಚಿವರುಗಳಾಗಿ ಕೆಲಸ ಮಾಡಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಎಲ್ಲ ಆದಾಯ ವೆಚ್ಚವನ್ನ ಇದಕ್ಕೆ ಐ ಟಿ ಇಲಾಖೆಗೆ ಸಲ್ಲಿಸಿದ್ದಾರೆ. ಆದರೂ ಕೂಡ ಉದ್ದೇಶಪೂರ್ವಕವಾಗಿ ಮೋದಿ ಮತ್ತು ಶಾ ಮುಂದೆ ಬರ್ತಕ್ಕಂಥ ರಾಜ್ಯದ 17 ವಿಧಾನಸಭೆಗಳ ಮರುಚುನಾವಣೆ ಉಪಚುನಾವಣೆಯನ್ನ ಕಾಂಗ್ರೆಸ್ ಪಕ್ಷ ವೀಕ್ ಆಗಬೇಕು ಅನ್ನೋ ಕಾರಣಕ್ಕೆ ಇವತ್ತು ಡಿ ಕೆ ಶಿವಕುಮಾರ್ ಅವರನ್ನ ಬಂಧನ ಮಾಡಿದ್ದಾರೆ. ಆದರೆ ಇದು ಹೆಚ್ಚು ದಿನ ಇರೋದಿಲ್ಲ. ಇವತ್ತು ಅಥವಾ ನಾಳೆ ನಮ್ಮ ಸುಪ್ರೀಂ ಕೋರ್ಟ್ ಅಲ್ಲಿ ನಮ್ಮ ಪರ ನ್ಯಾಯ ಸಿಗುತ್ತೆ ಇದ್ದಾರೆ. ಆದರೂ ಕೂಡ ಉದ್ದೇಶಪೂರ್ವಕವಾಗಿ ಮೋದಿ ಮತ್ತು ಶಾ ಮುಂದೆ ಬರ್ತಕ್ಕಂಥ ರಾಜ್ಯದ 17 ವಿಧಾನಸಭೆಗಳ ಮರುಚುನಾವಣೆ ಉಪಚುನಾವಣೆಯನ್ನ ಕಾಂಗ್ರೆಸ್ ಪಕ್ಷ ವೀಕ್ ಆಗಬೇಕು ಅನ್ನೋ ಕಾರಣಕ್ಕೆ ಇವತ್ತು ಡಿ ಕೆ ಶಿವಕುಮಾರ್ ಅವರನ್ನ ಬಂಧನ ಮಾಡಿದ್ದಾರೆ. ಆದರೆ ಇದು ಹೆಚ್ಚು ದಿನ ಇರೋದಿಲ್ಲ. ಇವತ್ತು ಅಥವಾ ನಾಳೆ ನಮ್ಮ ಸುಪ್ರೀಂ ಕೋರ್ಟ್ ಅಲ್ಲಿ ನಮ್ಮ ಪರ ನ್ಯಾಯ ಸಿಗುತ್ತೆ. ಡಿ ಕೆ ಶಿವಕುಮಾರ್ ಬಂಧನ ಖಂಡಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಕಾರ್ಯದರ್ಶಿ ಜ್ಯೋತಿ ಬಸವರಾಜು ನೇತೃತ್ವದಲ್ಲಿ 100 ಕಾರ್ಯಕರ್ತರೊಂದಿಗೆ ಪ್ರತಿಭಟನೆ ಮಾಡಿದರು. ಕಾಂಗ್ರೆಸ್ ಪಕ್ಷದ ಮುಂಚೂಣಿ ನಾಯಕ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಅವರು ನ್ಯಾಯಯುತವಾಗಿ ಸಂಪಾದಿಸಿದ ಹಣವನ್ನು ಇಡಿ ಐಟಿಯಿಂದ ದಾಳಿ ನಡೆಸಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಬಂಧಿಸಿರುವುದರ ವಿರುದ್ಧ ರಸ್ತೆ ಬಂದ್ ನಡೆಸಿ ಪ್ರತಿಭಟಿಸಿದರು. ಪ್ರಸ್ತುತದಲ್ಲಿ ದೇಶದ ಸ್ಥಿತಿ ಅಧಃಪತನಕ್ಕೆ ಹೋಗುತ್ತಿರುವುದನ್ನು ತಡೆಯಲು ಕ್ರಮ ಕೈಗೊಳ್ಳದೆ ದ್ವೇಷ ರಾಜಕಾರಣವನ್ನು ಬಿಜೆಪಿ ನಾಯಕರು ಮಾಡುತ್ತಿದ್ದಾರೆ ಎಂದು ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ ಕುಮಾರ್ ತಿಳಿಸಿದರು. ಪ್ರತಿಭಟನೆ ಮಾಡಿರುವ ಉದ್ದೇಶ ಅಂತಂದ್ರೆ ನಮ್ಮ ನಾಯಕರಾದಂತಹ ಡಿ ಕೆ ಶಿವಕುಮಾರ್ ನ್ಯಾಯಯುತವಾಗಿ ಸಂಪಾದನೆ ಮಾಡಿದ್ರೇನೋ ಅದನ್ನ ಇಲ್ಲಿಗಲ್ಲ ಅಂತ ಹೇಳಿ ಇವರ ಬಿಜೆಪಿ ಏನು ಇಡಿ ಮತ್ತೆ ಐಟಿ ಸಿಬಿಐ ಇವನ್ನೆಲ್ಲ ಅವರ ಸ್ವಂತ ಬಳಕೆಗೋಸ್ಕರ ಬಳಕೆ ಮಾಡ್ಕೊಂತಿದ್ದಾರೆ. ಮತ್ತೆ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವ್ರನ್ನ ನಿನ್ನೆ ಅರೆಸ್ಟ್ ಮಾಡಿರೋದ್ರ ವಿರುದ್ಧ ಅದನ್ನ ಪ್ರತಿಭಟಿಸಿ ಈ ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಏನು ಕಾಂಗ್ರೆಸ್ ಮುಕ್ತ ಅಂತ ಹೇಳಿ ಮಾಡಿ ಅವರು ಸ್ವಾಯತ್ತ ಸಂಸ್ಥೆಗಳನ್ನೆಲ್ಲ ಅವರ ಪಕ್ಷ ಕಟ್ಟೋಕ್ಕೋಸ್ಕರ ಬಳಸ್ಕೊಂತ ಇರೋದ್ರ ವಿರುದ್ಧ ನಮ್ಮ ಬೃಹತ್ ಪ್ರತಿಭಟನೆ ಮಾಡಿದ್ದೀವಿ. ಇವತ್ತು ನಮ್ಮ ರಾಜ್ಯಾದ್ಯಂತ ಅರೆಸ್ಟ್ ಮಾಡಿದ್ದೀವಿ. ದೇಶದ ಸ್ಥಿತಿ ಅದೋ ಪತನಕ್ಕೆ ಹೋಗ್ತಾ ಇದೆ. ಏನಿವತ್ತು ರಿಸೆಷನ್ ಪ್ರಾಬ್ಲಮ್ಮು ಜಿ ಡಿ ಪಿ ಅಷ್ಟು ಕುಸಿತ ಈ ಕಂಡರಿ 70 ಇಷ್ಟು ಪ್ರಪಾತಕ್ಕೆ ಯಾವತ್ತು ಹೋಗಿರಲಿಲ್ಲ. ಡೀಸೆಲ್ ಬೆಲೆ ಆಗ್ಬೋದು, ಪೆಟ್ರೋಲ್ ಬೆಲೆ ಆಗ್ಬೋದು, ಗ್ಯಾಸ್ ಬೆಲೆ ಆಗ್ಬೋದು, ಇವೆಲ್ಲ ತುಂಬ ಗಗನಕ್ಕೆ ಹೋಗಿದ್ದಾರೆ. ಅದ್ರ ಬಗ್ಗೆ ಗಮನ ಕೊಡದೆ ಯಾರು ವಿರೋಧ ಪಕ್ಷದ ನಾಯಕರುಗಳಿದ್ದಾರೆ ಅವ್ರನ್ನ ಗಮನ ಮಾಡೋ ಕೆಲಸ ಮಾಡ್ತಿದ್ದಾರೆ. ಇದನ್ನು ಪ್ರತಿಭಟಿಸಿ ನಾವಿವತ್ತು ಇಲ್ಲಿ ನಮ್ಮ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ದೇವನಹಳ್ಳಿ ಪಟ್ಟಣದ ಬಸ್ ನಿಲ್ದಾಣ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ರಸ್ತೆ ತಡೆ ನಡೆಸಿ ಟೈರ್ ಸುಡುವ ಮೂಲಕ ಕಾಂಗ್ರೆಸ್ ನಾಯಕರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಕೆಲವೆಡೆ ನಾಯಕರ ಮತ್ತು ಪೊಲೀಸರ ವಿರುದ್ಧ ಮಾತಿನ ಚಕಮಕಿ ನಡೆದು ಲಾಠಿ ಪ್ರಹಾರ ಕೂಡ ನಡೆಯಿತು. ಶ್ರೀನಿವಾಸಪುರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಆಗಮಿಸಿದ ನ್ಯಾಕ್ ಕಮಿಟಿ ಸದಸ್ಯರನ್ನು ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಶ್ರೀನಿವಾಸಪುರಕ್ಕೆ ಆಗಮಿಸಿದ ನ್ಯಾಕ್ ಕಮಿಟಿಯ ಸದಸ್ಯರನ್ನು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವತಿಯಿಂದ ಅದ್ದೂರಿಯಾಗಿ ಆಹ್ವಾನಿಸಲಾಯಿತು. ಕೋಲಾರ ಜಿಲ್ಲೆಗೆ ಮಾದರಿಯಾಗಿರುವಂತಹ ಶ್ರೀನಿವಾಸಪುರ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮೌಲ್ಯಮಾಪನದ ಮೂಲಕ ಶ್ರೇಣಿ ನೀಡಲು ಆಗಮಿಸಿದ ನ್ಯಾಪ್ ಕಮಿಟಿ ಸದಸ್ಯರನ್ನು ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ವಿದ್ಯಾರ್ಥಿಗಳು ಸೇರಿದಂತೆ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳು ಅದ್ದೂರಿಯಾಗಿ ಸ್ವಾಗತಿಸಿಕೊಂಡಿರುವುದು ವಿಶೇಷವಾಗಿತ್ತು. ಕಾಲೇಜಿನಲ್ಲಿ 2 ಕಾಲ ನಡೆಯಲಿದ್ದು ಈ ನಿಟ್ಟಿನಲ್ಲಿ ಕಾಲೇಜಿನ ಆಡಳಿತವು ವಿಶಿಷ್ಟವಾದ ಏರ್ಪಾಟುಗಳನ್ನು ಮಾಡಿದ್ದು ಈ ಪ್ರಕ್ರಿಯೆಯಲ್ಲಿ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳು, ಎಲ್ಲ ಪೋಷಕ ವರ್ಗದವರು ಹಾಗೂ ವಿವಿಧ ಇಲಾಖೆಗಳ ಸೇರಿದ ಪ್ರಜಾಪ್ರತಿನಿಧಿಗಳು ಆಹ್ವಾನಿಸಲಾಗಿದೆ. ತಮ್ಮ ಕಾಲೇಜಿನ ಪ್ರಾಧ್ಯಾಪಕರು ಸೇರಿದಂತೆ ಎಲ್ಲ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳ ಶ್ರಮದಿಂದ ಉನ್ನತ ಮತ್ತು ಸುವ್ಯವಸ್ಥಿತ ವಾತಾವರಣ ಮೂಡಿದ್ದು ಈ ಕಾರಣದಿಂದ ಈ 3ನೇ ಸೈಕಲ್ನ ಮೌಲ್ಯಮಾಪನದಲ್ಲಿ ನ್ಯಾಕ್ ಕಮಿಟಿಯು ನಮ್ಮ ಕಾಲೇಜಿಗೆ ಉತ್ತಮವಾದ ಶ್ರೇಣಿ ನೀಡುವ ಭರವಸೆ ಇದೆ ಎಂದು ಕಾಲೇಜು ಸಿಬ್ಬಂದಿ ಈ ಮೂಲಕ ತಿಳಿಸಿದ್ದರು. ನಮ್ಮ ಕಾಲೇಜಿಗೆ ವಿಶೇಷವಾಗಿರತಕ್ಕಂತಹ ಒಂದು ಜನಪ್ರತಿನಿಧಿಗಳು, ಮೇಲಾಗಿ ನಮ್ಮ ಒಂದು ಪೇರೆಂಟ್ಸ್ ಆಗಿರ್ತಕ್ಕಂಥವ್ರು, ಹಳೆ ವಿದ್ಯಾರ್ಥಿಗಳನ್ನು ಕೂಡ ನಾವು ಆಹ್ವಾನ ಮಾಡಿದ್ದೇವೆ. ಅವರು ಕೂಡ ಸಕಾರಾತ್ಮಕವಾಗಿ ನಮಗೆ ಸ್ಪಂದಿಸಿದ್ದಾರೆ. ಈಗ ಒಂದು ನಮ್ಮ ತಾಲೂಕಿನ ಒಬ್ಬ ಪ್ರತಿನಿಧಿಗಳಾಗಿರ್ತಕ್ಕಂಥ ನಮ್ಮ ಡೆಪ್ಯೂಟಿ ಸ್ಪೀಕರ್ ಆಗಿರ್ತಕ್ಕಂಥ ಸ್ಪೀಕರ್ ಆಗಿರ್ತಕ್ಕಂಥ ರಮೇಶ್ ಕುಮಾರ್ ಅವರು ಬರ್ತಿದ್ದಾರೆ. MLC ಚೌಡಿಡಿ ಆಗಿರ್ತಕ್ಕಂಥ ಸಾರ್ ಕೂಡ ಬರ್ತಿದ್ದಾರೆ. ಎಲ್ಲ ವಯನಾರಾಯಣಸ್ವಾಮಿ ಕೂಡ ಬರ್ತಿದ್ದಾರೆ. ಈ ತಾಲೂಕಿನಲ್ಲಿ ಏನೇನು ಪ್ರತಿನಿಧಿಗಳಿದ್ದಾರೋ ಅವರೆಲ್ಲರಿಗೂ ನಾವು ಈಗಾಗಲೇ ಒಂದು ಆಹ್ವಾನವನ್ನು ಕೊಟ್ಟಿದ್ದೇವೆ. ನಮ್ಮ ಆಹ್ವಾನಕ್ಕೆ ಅವರು ಸ್ಪಂದಿಸಿದ್ದಾರೆ, ಅವರೆಲ್ಲರೂ ಬರ್ತಾರೆ. ಒಳ್ಳೆ ಒಂದು ಶ್ರೇಣಿ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ನಮಗೆ CDC ಮೆಂಬರ್ಗಳು ಕೂಡ ಒಂದು ಆಹ್ವಾನ ಕೊಟ್ಟಿದ್ದೇವೆ, ಅವರು ಕೂಡ ಬರ್ತಾ ಇದ್ದಾರೆ. ಅವರು ಕೂಡ ನಮ್ಮ ಕಾಲೇಜಿನ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಒಂದು ಒಳ್ಳೆ ಶ್ರೇಣಿ ನಿರೀಕ್ಷೆ ಮಾಡ್ತಾ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ವಾರ್ತೆಗಳು.